ಇನ್ನು ನೀವು ಜನಜಾಗೃತಿ ಸುದ್ದಿವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ದಿನನಿತ್ಯದ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಇಂದು ಬೆಳಗ್ಗೆ ಶಾಸಕ ಆನಂದ್ ಸಿಂಗ್ ರಾಜೀನಾಮೆ ನೀಡಿದ್ದಾರೆ ಅನ್ನೋ ಮಾತು ಸುದ್ದಿಯಾಗಿತ್ತು. ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ನೀಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಸಚಿವ ಖಾದರ್, ಈ ಕುರಿತು ಮಾಹಿತಿ ನನಗೆ ಗೊತ್ತಿಲ್ಲ, ಮಾಧ್ಯಮದ ಮೂಲಕ ಗೊತ್ತಾಯಿತು. ಆನಂದ್ ಸಿಂಗ್ ಪಕ್ಷದ ಬದ್ಧತೆಯ ಶಾಸಕರು ಯಾಕೆ ರಾಜೀನಾಮೆ ನೀಡಿದ್ದಾರೆ ಅನ್ನೋದು ಮುಂದಷ್ಟು ತಿಳಿಯಬೇಕಾಗಿದೆ. ಜೊತೆಗೆ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ, ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ, 5 ಶಾಸಕರು ರಾಜೀನಾಮೆಯಿಂದ ಸರ್ಕಾರ ಕೆಡವಲು ಸಾಧ್ಯನಾ ಅನ್ನುವಂತಹ ಪ್ರಶ್ನೆ ಸಚಿವ ಯುಟಿ ಖಾದರ್ ಮಾಡಿದ್ದಾರೆ. ಕಳೆದ 1.5 ವರ್ಷದಿಂದ ಈ ತರಹದ ಬೆಳವಣಿಗೆ ನಡೆಯುತ್ತಿದೆ ಎಂದು ಮಂಗಳೂರಿನಲ್ಲಿ ಸಚಿವ ಖಾದರ್ ಹೇಳಿಕೆ ನೀಡಿದ್ದಾರೆ. ನಮ್ಮ ಜನಜಾಗೃತಿ ಸುದ್ದಿವಾಹಿನಿಯ ಒಂದು ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿಂದ ನೋಡಿ. ಆನಂದ್ ಸಿಂಗ್ ಒಬ್ಬ ನಿಷ್ಠಾವಂತ ಮತ್ತು ಆನಂದ್ ಸಿಂಗ್ ಒಬ್ಬ ಅತ್ಯಂತ ಆತ್ಮೀಯರು ಮತ್ತು ಒಂದು ಪಕ್ಷದ ಒಂದು ಬದ್ಧತೆ ಒಂದು ನಮ್ಮ ಶಾಸಕರು ಆದ ಕಾರಣ ಬಹುಶಃ ಖಂಡಿತವಾಗಿ ಅವರಿಗೆ ಮಾಡಲಿಕ್ಕೆ ಇಲ್ಲ ಅಂತ ನನ್ನ ಭಾವನೆ. ಮತ್ತು ತಾವು ಇವತ್ತು ಏನು ವಿಚಾರ ಗಮನಕ್ಕೆ ತಂದಿದ್ದೀರಿ ನನಗೆ ಈಗ ಗಮನಕ್ಕೆ ಬರುವುದಷ್ಟೇ, ಇದಕ್ಕೆ ನಾನು ವಿಚಾರಿಸ್ತೇನೆ. ಈಗ ಫಸ್ಟ್ ಅಲ್ಲ, ಕಳೆದ 1.5 ವರ್ಷದಿಂದ ಇದೇ ಬರ್ತಾ ಇದೆ. 5 ಜನರಲ್ಲಿ ಆಗ್ತದಾ? ಇಲ್ಲಲ್ಲ. 5 ಜನರಲ್ಲಿ ಆದ ಕಾರಣ ನಮ್ಮ ಸರ್ಕಾರ ಸುಭದ್ರವಾಗಿದೆ, ನಾವು ಜನರ ಪರ ಕೆಲಸ ಮಾಡ್ತೇವೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ, ಸಿದ್ದರಾಮಯ್ಯಜಿಯವರು ಪರಮೇಶ್ವರ ದಿನೇಶ್ ಅವರಂತ ಸಾಕಾರು ಇವತ್ತು ಕೊಡ್ತಾ ಇದ್ದಾರೆ. ಇಷ್ಟಕ್ಕೆ ಸೀಮಿತವಾಗಿ ನಾವು ಕೆಲಸ ಮಾಡ್ತೇವೆ. ಇದರ ಮಧ್ಯೆ ಆಗುವಂಥ ಆಗ್ತದೆ ಪ್ರಜಾಪ್ರಭುತ್ವದಲ್ಲಿ ಇರುವಂಥ ವಿಚಾರಗಳು. ಅದು ವಿಚಾರ ಅಂತ ಹೇಳಿದರೆ ಸರ್ಕಾರ ಯಾವುದೇ ತೊಂದರೆ ಇಲ್ಲ, ಸುಭದ್ರವಾಗಿದೆ, 5 ವರ್ಷ ಸರ್ಕಾರ ನಡೆಸ್ತದೆ. ಪ್ರೆಸ್ ದ ಬೆಲ್ ಐಕನ್ ಆನ್ ದಿ ಯೂಟ್ಯೂಬ್ ಆ್ಯಪ್ ಅಂಡ್ ನೆವರ್ ಮಿಸ್ ಅನದರ್ ಅಪ್ಡೇಟ್.